ಮೀಸೆ ಕಟ್ಟ ಮೀಸೆ ಹಚ್ಚಿಕೊಂಡು ತಲೆಗೆ ತಲೆಗೆ ಟೋಪಿ ಇಟ್ಟುಕೊಂಡು ಬಾಂಧಿನವರು ಬರುತ್ತಾರೆ ಅಂತನ್ನುವ ಮಾತಿನ ಜೊತೆಗೆ ಈ ವರ್ಷದ ಶಿಬಿರ ಪ್ರಾರಂಭ ಆಗ್ತಾ ಇದೆ. ನಾನು ನಿನ್ನೆ ಅಕಸ್ಮಾತ್ತಾಗಿ ನೋಡಿದೆ 1963ನೇ ಇಸ್ವಿಯಲ್ಲಿ ಬರೆದ ಪದ್ಯಕ್ಕೆ ಸರಿಯಾಗಿ 50 ವರ್ಷ ಆಗಿದೆ ಅದರ ಸುವರ್ಣ ಮಹೋತ್ಸವ ಇವತ್ತು. ಮತ್ತು ಅದನ್ನು ಓದಿದ್ರೆ ಇದೇನೋ ಒಂದು ಬಹಳ ದೊಡ್ಡ ಪದ್ಯ ಅಂತ ಅನಿಸ್ತಾ ಇದೆ. ನಮ್ಮ ನಿಮ್ಮ ನಡುವೆ ಕಲ್ಲನ್ನು ಕಿತ್ತು ಒಂದು ಗೋಡೆಯನ್ನು ಹಾಕೋರು, ಬಾಂಧ ಹಾಕೋರು, ಗೆರೆ ಹಾಕೋರು ಬರ್ತಾ ಇದ್ದಾರೆ ಅಂತ ಪದ್ಯ ಹೇಳ್ತಾ ಇದೆ. ನಾವು ಆ ರೀತಿಯ ಗೆರೆಗಳನ್ನ ಅಳಿಸೋದು ಹೆಂಗೆ, ಬಾರ್ಡರ್ಗಳನ್ನ ಕ್ರಾಸ್ ಮಾಡೋದು ಹೇಗೆ, ಸೀಮೋಲ್ಲಂಘನ ಮಾಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಈ ಶಿಬಿರದಲ್ಲಿ ಸೇರಿದ್ದೇವೆ. ಎಲ್ಲ ಕಾಲದ ಎಲ್ಲ ಸಾಹಿತ್ಯದ ಒಂದು ಗುರಿ ಏನು ಅಂತಂದ್ರೆ ಬಾರ್ಡರ್ಗಳನ್ನ ಕನ್ಫ್ಯೂಸ್ ಮಾಡೋದು. ಫಸ್ಟ್ ಯಾವ್ದು ಬಾರ್ಡರ್ ಅನ್ನೋದನ್ನ ಕನ್ಫ್ಯೂಸ್ ಆಗ್ಬಿಡ್ಬೇಕು ಜನ ಓದು. ಕನ್ಫ್ಯೂಸ್ ಆದ್ರೆ ನಿಧಾನವಾಗಿ ಬಾರ್ಡರ್ ಕ್ರಾಸಿಂಗ್ ಅಂತ ನಾವು ಯಾವ್ದನ್ನ ಹೇಳ್ತೇವೆ, ಸೀಮೋಲ್ಲಂಘನ ಅಂತ ನಾವು ಯಾವ್ದನ್ನ ಹೇಳ್ತೇವೆ, ಆ ಕೆಲಸವನ್ನ ಜನ ತಾನೇ ಶುರು ಮಾಡ್ತಾರೆ. ಆ ರೀತಿಯ ಒಂದು ಶುರು ಮಾಡುವ ಪ್ರಕ್ರಿಯೆ ಕಲೆಗಳಲ್ಲಿ ಸಂಸ್ಕೃತಿಯಲ್ಲಿ ಸಾಧ್ಯವಿದೆ. ರಾಜಕೀಯದವರು ಗೆರೆ ಹಾಕ್ತಾ ಹೋಗ್ಲಿ, ಸಮಾಜಶಾಸ್ತ್ರಜ್ಞರು ಗೆರೆ ಹಾಕ್ತಾ ಹೋಗ್ಲಿ, ನಾವು ಗೆರೆಗಳನ್ನು ಅಳಸೋಣ, ನಾವು ಗೆರೆಗಳನ್ನ ಹಾಕುವವರನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡೋಣ ಅನ್ನುವ ಒಂದು ಉದ್ದೇಶದಿಂದ ನಾವು ಈ ಶಿಬಿರವನ್ನ ನಡೆಸ್ತಾ ಇದ್ದೇವೆ. ಇಲ್ಲಿ ನೀವೆಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬಂದಿದ್ದೀರಿ. ಅನೇಕ ಜನ ಕನ್ನಡದ ಬಹಳ ದೊಡ್ಡ ಲೇಖಕರು, ಚಿಂತಕರು, ಕಲಾವಿದರು ಕರ್ನಾಟಕದ ಹೊರಗಿನವರು ಇಲ್ಲಿಗೆ ಬಂದಿದ್ದಾರೆ. ಎಲ್ಲರ ಹೆಸರು ಹೇಳದೆ ಅನಂತಮೂರ್ತಿ ಅವರ ಹೆಸರಿನ ಮೂಲಕ ಎಲ್ಲ ಅತಿಥಿಗಳನ್ನ ಒಂದೇ ಮಾತಿನಲ್ಲಿ ಸ್ವಾಗತ ಮಾಡ್ತೀನಿ. ಅಡಿಗರ ಒಂದು ಪದ್ಯದಿಂದ ಶುರುವಾಯ್ತು. ನಾನು ಎಷ್ಟೋ ಕಾಲದಿಂದ ಆ ಪದ್ಯವನ್ನು ಓದ್ಕೊಂಡು ಬಂದಿದ್ದೀನಿ. ಅಂತ ಮಹತ್ವದ ಪದ್ಯ ಅಂತ ನನಗೆ ಅನಿಸಿದ್ದು ಬರ್ತೇನೆ. ಅದು ಅಕ್ಷರ ಹೇಳಿದ ಮೇಲೆ ಹೌದಲ್ಲ ಅಂತ ಅನಿಸುತ್ತೆ. ಅದು ಬಂದಾಗ ಅಲ್ಲಿ ಒಂದು ಸಾಲು ಬರುತ್ತೆ, ಎಡೆ ಎಡಕ್ಕೆ ವಾರತ್ರ ಎಡದ ಕುಬ್ಬು ಹಾರಿಸುತ್ತ ಅಂತ. ಅದನ್ನು ತುಂಬ ಎಡಪಂಥಿಯರು ನಮ್ಮ ಮೇಲ್ಮೆಗಾಗೆ ಬರುತ್ತಾರೆ ಅಂತ ತಿಳ್ಕೊಂಡಿದ್ರು. ಆಮೇಲೆ ಅದು ಬಲದಕ್ಕೆ ವಾರತ್ರ ಬಲದ ಉಬ್ಬು ಹಾರಿಸುತ್ತ ಅಂದಾಗ ಬಲಪಂಥಿಯರು ನಮಗೋಸ್ಕರವೇ ಬರುತ್ತಾರೆ ಅಂತ. ಆದರೆ ಅಲ್ಲಿ ಬರುವ ಬಾಂಧಿನವರು ಕೆಲವು ಸಾರಿ ಎಡಕ್ಕೆ ತಿರುಗುತ್ತಾರೆ, ಕೆಲವು ಸಾರಿ ಬಲಕ್ಕೆ ತಿರುಗುತ್ತಾರೆ. ಯಾಕೆಂದ್ರೆ ಒಂದು ವ್ಯವಸ್ಥೆ ಬಲವಾಗಿರಬೇಕಾದ್ರೆ ದಾಟತಕ್ಕದ್ದಲ್ಲ. ಅವನ ಅಪ್ಪ ಮಗನಿಗೆ ಹೇಳ್ತಾನೆ ನ ಪ್ರಮಿತವ್ಯ ಅಂತ. ಯಾಕಂದ್ರೆ ಅವನಪ್ಪ ಅವನಿಗೆ ಹೇಳಿದ್ದ ನ ಪ್ರಮಿತವ್ಯ ಅಂತ. ಇವನು ಸ್ವಲ್ಪ ದಾಟಿದ್ದ, ಅದೆಲ್ಲ ನೆನಪಿಲ್ಲ ಈಗ ಅಪ್ಪನಿಗೆ. ಅವನು ನನ್ನ ಮಗ ಅದನ್ನು ಎಲ್ಲಿ ಮಾಡ್ತಾನೆ ಅಂತ ನ ಪ್ರಮಿತವ್ಯ ಅಂತಾನೆ. ಮಗನಿಗೆ ಗೊತ್ತಿರುತ್ತೆ ಅಪ್ಪ ಇದನ್ನು ಮಾಡಿದ್ದಾನೆ ಅಂತ, ಅವನು ಇನ್ನಷ್ಟು ಮಾಡ್ತಾನೆ. ಮತ್ತು ಅವನ ಮಗನಿಗೆ ಹೇಳ್ತಾನೆ ನ ಪ್ರಮಿತವ್ಯ ಅಂತ. ಆದರೆ ಸತ್ಯ ಏನಂದ್ರೆ ನ ಪ್ರಮಿತವ್ಯ ಬೋರ್ಡಿನ ಕೆಳಗೆ ಅಪಘಾತ. What is it that differentiates science and literature? Where do you draw the boundary? Who draws the boundary for science and literature? How do you know that this is called literature? How do we know that a poem is not a product of science? And for those of you who are literature students, if I ask you a question, can you write a poem in mathematics? Is it possible to write a poem in mathematics? Is it? For maybe perhaps for literature students that might sound meaningless. You say, of course you cannot write a poem in mathematics. But for a lot of mathematicians who write their theorems or their results, they feel that it is like a poem. Negotiation na terms na ikkertha maadkolladu agathya. Yerenedu mukha mukha maadantadu. Ullangina mulaka aaguvantadu. Yerene hecche yenagutte andre it happens to confrontation. When you begin to negotiate, which is a matter of understanding, coming to terms, the other is confrontation, resistance. Nantara ullangane illadagadu. So, onnondu kalagattadalli, every age, every time spirit defines how people, how centers negotiate, how they confront, and then how they transgress, violate. Andre, kalagattada kalada ondu ಸ್ಪಿರಿಟ್ ಅಂತ ತಿಳಿಸ್ತಾರಲ್ಲ, ವಾಟ್ ವಿ ಕಾಲ್ ದಿ ಟೈಮ್ ಸ್ಪಿರಿಟ್, ಅದು
ಆಯಾ ಕಾಲಘಟ್ಟದಲ್ಲಿ ಈಚ್ ಏಜ್ ಈಚ್ ಪೀರಿಯಡ್ ಈಚ್ ಡೆವಲಪ್ಮೆಂಟ್ ಡಿಟರ್ಮಿನ್ಸ್ ವಾಟ್ ದಿ ಟರ್ಮ್ಸ್ ಆಫ್ ನೆಗೋಸಿಯೇಷನ್ ಕನ್ಫ್ರಂಟೇಷನ್ ಅಂಡ್ ವಯೋಲೇಷನ್. ಆದ್ದರಿಂದ ಉಲ್ಲಂಘನೆ ಬಗ್ಗೆ ಮಾತಾಡಬೇಕಾದ್ರೆ ನಿರ್ದಿಷ್ಟವಾಗಿ ಒನ್ ವಿಲ್ ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ವಿತ್ ಒನ್ ಟಾಕ್ಸ್ ಆಫ್ ಉಲ್ಲಂಘನೆ ಟ್ರಾನ್ಸ್ಗ್ರೆಷನ್. बाहर निकाला गया मगर वो कुछ ही देर का मेहमान था। अगले दिन जब इस्तेमाल करने के लिए लोगों ने उस पानी को कुएं से बाहर निकाला तो वो मीठा था और उसी रात उसकी कब्र के आगे दिए जल रहे थे। शंकर जटादर ही प्रभु रचतम में पादर प्रभु आसवन तुबासवन सुख प्रभु प्रभु मोंटो ಅವರು ಹೇಳಿದಾಗೆ ಬರೀ ದೇಶ ವಿಭಜನೆಯ ಹಿಂಸೆಯ ಕಥೆಗಾರ ಅಲ್ಲ ಅವರು ಈ ಸ್ತ್ರೀವಾದ ಅನ್ನೋದು ಇವತ್ತು ಇಷ್ಟು ಮುನ್ನೆಲೆಗೆ ಬರುವ ಬಹಳ ದಿನಗಳ ಮೊದಲೇನೆ ಒಬ್ಬ ಮಹಾನ್ ಸ್ತ್ರೀವಾದಿಯಾಗಿದ್ದ ಹೆಣ್ಣನ್ನು ಕಾಮದಲ್ಲೂ ಸಾಮಾಜಿಕ ಜೀವನದಲ್ಲೂ ರಾಜಕೀಯದಲ್ಲೂ ಮನೆಯ ಒಳಗು ಹೊರಗು ಹಾಸಿಗೆಯಲ್ಲೂ ಬಡಸಾಲೆಯಲ್ಲೂ ಅಂಗಳದಲ್ಲೂ ಎಲ್ಲ ಕಡೆಯಲ್ಲೂ ಗಂಡು ಹೇಗೆ ಆಳ್ತಾನೆ ಮತ್ತು ಕೆಲವು ಸಲ ಹೆಣ್ಣು ಹೇಗೆ ತನ್ನನ್ನು ಆ ಆಳ್ವಿಕೆಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಪ್ಪಿಸ್ಕೋತಾಳೆ ಅನ್ನೋದನ್ನು ಅವನಷ್ಟು ಚೆನ್ನಾಗಿ ಗ್ರಹಿಸಿ ಅದನ್ನು ಭಾಷೆಯಲ್ಲಿ ಹೇಳಿದ ಇನ್ನೊಬ್ಬ ಕಥೆಗಾರ ಇಲ್ಲ ನಮ್ಮನ್ನಾಡುವ ಮಹಾಸ್ವಾಮಿಯವರಿಗೆ ಬಹಳ ಬೇಹಾಲಸ್ಯವೆಂದು ದೊರೆಯಿತು ಈಗ ಹೇಗೆ ಪಂಡಿತ ಮಹಾಸ್ವಾಮಿ ಸ್ವರ್ಗಸ್ಥರಾದರು ನಾವುಗಳು ನಾಟಕ ಮಾಡೋರು ಆಕ್ಟ್ ಮಾಡೋರು ಮನಸ್ಸಲ್ಲಿ ಒಂದು ತಿಳ್ಕೊಳ್ಬೇಕಾಗ್ತದೆ ನಾಟಕ ಅಂದರೆ ಪ್ರಮುಖವಾಗಿ ಶಬ್ದ ವರ್ಡ್ಸ್ ವರ್ಡ್ಸ್ ಶಬ್ದ ಇದನ್ನು ಸ್ಯಾಕ್ರಿಫೈಸ್ ಮಾಡಿ ಕಣ್ಣು ಕಿವಿಗಳಿಗೆ ಮಾತ್ರ ರಂಜನೆ ನೀಡೋದು ನಾಟಕಕ್ಕೆ ಸಂಪೂರ್ಣ ನ್ಯಾಯ ಒದಗಿಸಿದಾಗ ಆಗದ ಅಂತ ನನ್ನ ಅನುಮಾನ. ನಿರ್ದೇಶಕರು ಬಹಳ ಸ್ಪಷ್ಟವಾಗಿ ಒಂದಂತ ಮಾಡ್ತಾರೆ, ವಿಲನ್ ಅಂತ ಚಿತ್ರಿಸೋದಕ್ಕೆ ಹೋಗುದಿಲ್ಲ ದಳವಾಯಿಯನ್ನ, ಅವನ ಸಂಕಟವನ್ನ ಚಿತ್ರಿಸ್ತಾರೆ. ಮತ್ತೆ ಅವನು ದ್ರೋಹ ಮಾಡಿರೋದು ಏನಂದ್ರೆ ಕಾಗದ ಪತ್ರಗಳನ್ನ ತನಿಖೆ ಬೇಕಾದ ಬರೆಸ್ಕೊಂಡಿದ್ದಾನೆ, ರಾಜ ತನಿಖೆ ಬೇಕಾದ ಬರೆಸ್ಕೊಂಡು ಹೋದ್ರೆ ಸರಿಯದು. ಬಟ್ ಐ ವಾಸ್ ರೆಫರ್ ಟು ಟೂ ಕೈಂಡ್ಸ್ ಆಫ್ ಬೌಂಡರೀಸ್ ವಿಚ್ ಆರ್ ರಿಲೇಟೆಡ್ ಟು ಕಾಸ್ಟ್ ವಿಚ್ ಹ್ಯಾವ್ ಬೇರಿಂಗ್ ಆನ್ ಕಾಸ್ಟ್. One is the physical boundary. Caste is particularly defined and articulated through physical boundary spaces. Puligeri is one physical boundary. Sanskara, Puligeri and Agrahara boundaries. Then we have Bombil Wadi today in the afternoon, maybe today in 7 o'clock we have Bombil Wadi is one boundary which is defined by caste. Bombil is a fisher folk. I don't know this writer has really given thought, he must have, Mokashi, I guess he's Mokashi. So, Bombil Wadi is a caste name, tribal, caste name, OBCs. ನನಗೂ ನಾಟಕದ ಅಭಿಮಾನ ಅದನ ಆದ್ರೆ ಈಗ ನನ್ನ ಮನಸ್ಸಿನ ಗಾಳಿ ಬಂದಂತ ಮಾತೃಭೂಮಿಯ ಪ್ರೇಮ ಮುಳುಗಿ ಈ ಪ್ರೇಕ್ಷಕಿ ತಿರುಗಿದಾಗ ನನ್ನ ಮನಸ್ಸಿನ ಪ್ರಯೋಗ ಮಾಡಿದ್ದೀರಾ ಈಗ
ಶಿಷ್ಯಾಂಕ ಮನಸ್ಸಿದೆ ಇಟ್ಕೊಂಡು ತಗೋ ಎದುರುಬೇಡವೋ ಯದಿ ಶಕ್ತಿ ನಿನ್ನ ಪ್ರದೇಶದಲ್ಲಿ ಏನಾದ್ರು ಹಾಕೊಳ್ಳಿಕ್ಕೆ ಆಗಿದ್ರು ಸರಿ ಯದಿ ಶಕ್ತಿ ನೀನ ಓಡಿ ಅಂತ ಹೋಗಿ ನೋಡಕ್ಕೆ ಆಗಿಬಿಡ್ರಿ ನಿನ್ನ ಅಂಡಂದ್ರು ಏನು ಮಾಡ್ತಾರೆ ಕೋರ್ಟ್ನಲ್ಲಿ ಜಡ್ಜ್ ಸಾಹೇಬರು ದೊರೆಸ್ವಾಮಿ ಅಂತ ಕರೆದು ನಿನ್ನತ್ತ ನೋಡಿ ನೀನೇ ಅಂತ ಪುರಾವೆ ಸೀರೆ ಎಲ್ಲ ಉಡ್ಕೊಂಡು ಹೋದ್ರೆ ನಡೆಯಲ್ಲಪ್ಪ ಗಂಡಸು ಗಂಡಸಿನ ಬಟ್ಟೆ ತೊಟ್ಟು ಬರಬೇಕಾಗುತ್ತೆ ದಿಕ್ಕು ಹೇ ವೋ ಜೋ ದಿಕ್ಕತ್ ಪೈದಾ ಕರ್ತಾ ಹೇ ಹಿ ಇಸ್ ಅ ದಿಕ್ಕು ಔಟ್ಸೈಡ್ ಆಫ್ ದ ಫ್ಲೈ ಬೈ ನೈಟ್ ಆಪರೇಟರ್ ದ ಬಿಹಾರಿ ಮನಿ ಲೆಂಡರ್ ದ ಬೆಂಗಾಲಿ ಕ್ಲರ್ಕ್ ದ ಜಮೀನ್ದಾರ್ ಫ್ರಮ್ ಯುಪಿ And the engineers and technicians from all over keep coming to Kashmir, Gujarat, to Assam. Jharkhand, Chhattisgarh, Rajasthan, Sishti, Madhito, Adivasi, Gala, Hakkagalna, Samrakshane, Madakke, Anta. Adre Viparyaswagi, Iga, Avagala, Avara, Nela, Jalagala, Nela, Katkondo, Pragatiyanno, Hesarinalli, Avare, Sthalantara, Aguvantaha, Sannivesha, Bandide. ಹುಸಿ ಅಪವಾದದಿಂದ ತಳಮಳಗೊಂಡ ರಾಜ ದೇವಯಜನ ಸಂಜೋತೆ ದೇವಿ ಸೀತೆಯನ್ನು ಕಾಡಿ ಬಿಟ್ಟಿದಾಗ ಲಕ್ಷ್ಮಣ ಒಬ್ಬಳನ್ನೇ ಕಾಡಿನಲ್ಲಿ ತೊರೆದು ತೆರಳಿದ ಎಂಬಲ್ಲಿಯ ತನಕ ಮಗಳೇ ನೀನು ಆ ಸೋಲನ್ನು ಪಡೆದು ಕಾಳನ್ನು ಸೇರಿ ಪ್ರಸವ ಕಾಲದ ಅಂತ ನೋವನ್ನು ಕೂಡ ಸುತ್ತ ರಕ್ಕಸ ಓಡಿಸುತ್ತಿವರೆಗೆ ಬೆಚ್ಚಿ ಕಾಪಾಡು ಇನ್ನಾಸಂತ ಹಿತೈಷಿಗಳು ಈ ತರದ ಕಾರ್ಯಕ್ರಮಗಳಿಗೆ ಬಂದುಕೊಂಡವರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ದಿನಾಸಂದ ಒಂದು ಭಾಗ ಇರುತ್ತೆ ಅಂತ ತಿಳಿದಂತ ಹಾಗೆ ದಿನಾಸಂದ ಒಂದು ಭಾಗ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಇದೆ ಕಲ್ಕತ್ತಾ ನಗರದಲ್ಲಿ ಕೂಡ ಇದೆ ಅದು ಶಮೀಂದ ಭಾಗ ಹಾಗೆ ಅವರ ಸಹವರ್ತಿ ಆಗಿರುವಂತ ಸುಧೀಶ್ನ ಅಂತವರ ಮುಖಾಂತರ ದೂರದ ಕಲ್ಕತ್ತಾ ಕೂಡ ಉಳ್ಕೊಂಡಿದೆ ಅಷ್ಟೇ ಅಲ್ಲ ಟೈಗೋರ್ ಅಥವಾ ಬಂಗಾಳಿ ಸಂಸ್ಕೃತಿ ಅನ್ನೋದು ಬರೀ ಬಂಗಾಳಕ್ಕೆ ಸೇರಿರುವ ಒಂದು ಅಲ್ಲ ಅದು ಹೆಗ್ಗೋಡಿಗೂ ಕರ್ನಾಟಕಕ್ಕೂ ಬರ್ತಿರುತ್ತೆ ವರ್ಷಕ್ಕೊಂದು ಸಲ ಅದು ಶಮೀಕ ಅವರ ಮುಖಾಂತರ ನಮಗೆ ನಮ್ಮಲ್ಲಿಗೆ ಬರ್ತಿರುತ್ತೆ ಟೆಗೋರ್ ವರ್ಡ್ ಕ್ರಿಯೇಟ್ ಅ ವರ್ಡ್ ವಿಚ್ ಡಿಡ್ ಬಿಲಾಂಗ್ ಟು ಬೆಂಗಾಲ್ ಹಿ ಮೇಡ್ ಇಟ್ ಔಟ್ ಆಫ್ ಡಿಫ್ರೆಂಟ್ ಸಂಸ್ಕೃತ್ ವರ್ಡ್ಸ್ ಕಂಬೈನ್ಡ್ ಅಂಡ್ ಟೆಗೋರ್ ವಾಸ್ ಡೂಯಿಂಗ್ ದಿಸ್ ಆಲ್ ಹಿಸ್ ಲೈಫ್ ನೌ ದಿಸ್ ಇಸ್ ಒನ್ ಆಫ್ ಹಿಸ್ major roles and functions in his handling of language where he would create a new word a neologism as we call it yade mi rasphurani vadritir namato adiva mrida ಜನನೆ ಶೋಧನ ಕಚೇರಿಯಲ್ಲಿ ತಕೊಂಡ್ರೆ ಅಲ್ಲಿ ಕೂಡ ಅಮೃತ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಬಂದ ಕರೆ ಯಾವುದು ಈ ಹೊರಗಿನ ಕರೆ ಯಾವುದು ಅವಳು ಕೂಡ ಸಂಸಾರವನ್ನು ತೊರೆದು ಹೋಗಬೇಕಾಗುತ್ತೆ ನಾದಿಶರಾಮಿ ಬೇಡ ಅಥವಾ ನ ಪ್ರಮುದಿತವ್ಯ ಅಡಿಗರ ಕಾಲದಲ್ಲಿ ಬರೋ ಹಾಗೆ ಇದನ್ನು ದಾಟತಕ್ಕದ್ದಲ್ಲ ಅಂತ ಎಲ್ಲಿ ದಾಟತಕ್ಕದ್ದಲ್ಲ ಅಂತ ಅಲ್ಲೇನು ಅಪಘಾತವಾಗುತ್ತೆ ಅಂತ
ಕಟ್ಟುವುದುಗಳು ಕೂಡ ನಾವು ಅಂದ್ಕೊಂಡಿರೋದಕ್ಕಿಂತ ಇದು ಬಹಳ ಬಹಳ ಶಾರ್ಪ್ ಆದ ಒಂದು ಮಾಧ್ಯಮ ಅಂತ ಸೂಚಿಸುತ್ತೆ. ಸಹಕಾರವನ್ನು ಸ್ವಲ್ಪ ಬೇರೆ ರೀತಿ ನೋಡುವ ಒಂದು ಅವಶ್ಯಕತೆ ಕೂಡ ಇದೆ. ಮತ್ತು ಆ ರೀತಿಯ ಕೆಲಸವನ್ನ ಮಾಡಬಲ್ಲ ಕೆಲವೇ ಕೆಲವು ಅಪರೂಪದ ಪ್ರತಿಭೆಗಳಲ್ಲಿ ದಿವಾಕರ್ ಅವರು ಕಡೆಯ ವಾಸನೆಯನ್ನ ಇರುತ್ತಲ್ಲ, ಹಾಗಾಗಿ ಸಂಗೀತದ ಬಗ್ಗೆ, ಕಾರ್ಟೂನ್ ಬಗ್ಗೆ, ಪೇಂಟಿಂಗ್ ಬಗ್ಗೆ ಇನ್ನೂ ಆಸಕ್ತಿಯನ್ನು ನಾನು ಉಳಿಸ್ಕೊಂಡಿದ್ದೇನೆ. ಇದು ಬಹುಶಃ ಅಡಿಗದೊಂದು ಲೈನೇ ಇದೆ, ನೆಹರು ನಿವೃತ್ತರಾಗುವುದಿಲ್ಲ ಮಧ್ಯದಲ್ಲಿ ಎರಡು ದೋಣಿಗೆ ಕಾಲು ನಿಂತು ಸಾಗುವ ಶೂರ ಇಲ್ಲದ ತೃತೀಯ ಕ್ರಮಕ್ಕೆ ಟಾವೆಲ್ಲೆಂದು ಕುದಿವ ಕುಗರ, ಅದೇ ಚಿತ್ರವಾಗಿದೆ ನೋಡಿ. ಬಹುಶಃ ಒಬ್ಬ ಲೇಖಕನಿಗೆ ಮೊಟ್ಟ ಮೊದಲನೇ ಸವಾಲಂದ್ರೆ ತನ್ನ ಅನುಭವಗಳನ್ನು ಮೀರೋದನ್ನೇ ಅಲ್ಲೇನೆ ಮೊದಲ ಸಿಂಹೋಲ್ಲಂಘನ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಂದ್ರೆ ಇದನ್ನ ಒಂದು ಕೃತಿಯಲ್ಲಿ, ಒಂದು ಸೃಜನಶೀಲ ಕೃತಿಯಲ್ಲಿ ಅನುಭವ ಯಾವ ರೀತಿಯಾಗಿ ಬರುತ್ತೆ, ಯಾವುದು ಅನುಭವ ಅನ್ನೋದೇ ತುಂಬ ಬಿಕ್ಕಟ್ಟಿನ ಪ್ರಶ್ನೆ. ನಾನು ನನ್ನ ಸೂಟ್ಗೆ ಸಂಗತಿ ಅಂದ ತಕ್ಷಣ ಒಂದು ಅದ್ಭುತವಾದಂತ ಒಂದು ಸಂಗತಿ ಅನ್ಕೊಂಡು ಜಿರಳೆ ಹೊರಗೆ ಬಂದ್ಬಿಟ್ಟು ಆ ಅಮೆರಿಕದ ಮನೆಯನ್ನ ಸೇರ್ಕೊಂಡೆ. ಇಲ್ಲಿ ಆರಾಮಾಗಿ ಯಾವುದೇ ವೀಸಾ ಇಲ್ಲ. ಎರಡು ಘಟನೆಗಳಿಂದ ನನಗೆ ಯಾವತ್ತೂ ಒಂದು ಸತ್ಯ ನನ್ನನ್ನ ಕಾಡ್ತಾ ಇದೆ. ಏನಪ್ಪ ಅಂತಂದ್ರೆ, ಭಗವಂತನ ಸೃಷ್ಟಿಯಲ್ಲಿ ಸೀಮೆಗಳಿಲ್ಲ. ನನ್ಗೆ ಗೊತ್ತಿದ್ದು ಒಂದೇ ಕನ್ನಡ ಸಂಖ್ಯೆ ದಾಟಿ ಪರಿಚಯದ ಕನ್ನಡ. ಹಾಗಾಗಿ ನನ್ನ ಕನ್ಫ್ಯೂಷನ್ ಇನ್ನು ಜಾಸ್ತಿ ಆಯ್ತು. ನಾನು ಕತೆ ಕತೆಯಾಗಿದೆಯಾ ಇಲ್ವಾ, ನಾನು ಅದರಲ್ಲೊಬ್ಬ ಆಗಿದ್ದೆ, ಬಹುಶಃ ವ್ಯಾಕರಣ ಸರಿ ಇದೆ ಅಂತ ಕಾರಣಕ್ಕಾಗಿ ಅದು ಕತೆ ಆಗಿದೆಯ ಪ್ರಕಟ. ನಾನು ಹುಟ್ಟಿದ್ದು ಅಕ್ಟೋಬರ್ 3, 1913 ಉಡುಪಿಯ ಕಟ್ಟಂಗೇರಿ ಬಳಿಯ ಬಳಂಜಾಲ ಎಂಬ ಹಳ್ಳಿ. ನಮ್ಮ ತಂದೆ ಹರಿಕತೆ ದಾಸ. ಒಮ್ಮೆ ಹರಿಕತೆ ಮಾಡಿ ನಮ್ಮೂರಿಗೆ ಬಂದಿದ್ರಂತೆ. ನನ್ನ ಅಮ್ಮನನ್ನ ತೊಡೆ ಮೇಲೆ ಕುಸ್ಕೊಂಡು ಕೂತಿದ್ರಂತೆ. ನನ್ನ ಹೆಂಡತಿ ಸತ್ತಿದ್ದಾರೆ, ಬೇಸ್ ಹಾಕ್ಲಿಕ್ಕೆ ಯಾರು ಇಲ್ಲ. ನೀವು ಒಪ್ಪಿದ್ರೆ ಈ ಹುಡುಗಿಯನ್ನ ನಾನು ಮದುವೆ ಮಾಡ್ಕೊಳ್ತೇನೆ ಅಂದ್ರೆ ಸರಸ್ವತಿ ಬಾಲಾಜ್ ಮಳೆ ತನ್ನ ಸೀಮೆ ಸೀಮೆ ಅಂತ ಗೊತ್ತಿಲ್ಲ ಅಂತ ಆಚೆ ಹೋದ್ರು. ಮನೆಯೊಳಗೆ ತಾಡ್ತವ್ರು, ಹೊರಗೋಗಿಲ್ಲ, ಹೊರಗೋಗ ಮೊದಲೇ ಇಲ್ಲ. ಮನಸ್ಸನ್ನ ದಾಟ್ತವ್ರು, ಮನಸ್ಸಿನ ಭಾವನೆಗಳು ದಾಟ್ತಾ ಹೋದ್ರು. ಅವರು ರಂಬೆಯೋ ಉರ್ವಶಿಯೋ ಮೇಲೆಗೆಯೋ ಬಂದಿದ್ರು, ರಾಣಿ ಹಾಗಿದ್ರು ತನ್ನ. ಆದ್ರೆ ಅವರಷ್ಟು ಚಂದನ ಇದ್ರಲ್ಲೂ ಹೆಣ್ಣಿಗೊಂದು ಕೋಮಲ ಸ್ಥಿತಿ ಅಂತ ಹೇಳ್ತಾರಲ್ಲ, ಕೋಮಲ ಗಂಡ ನೋಡಿ ಅರ್ಥವಾಗುತ್ತೆ, ಅನುರಕ್ತವಾಗುತ್ತೆ. ಅದು ಯಾವುದೋ ಅಲ್ಲಿ ಇರಲಿಲ್ಲ. ಆ ಥರ ಸೌಂದರ್ಯ, ಅಕ್ಷಾತ್ರ ಸೌಂದರ್ಯ ಅಂತ ಹೇಳ್ತೀನಿ, ಅಕ್ಷಾತ್ರ ಸೌಂದರ್ಯ ಅಂತ. ಆತ್ಮಕಥನಗಳನ್ನ ಆಧಾರವಾಗಿಟ್ಕೊಂಡು ಅವುಗಳನ್ನ ಸೀಮೋಲ್ಲಂಘನೆಯ ಮಾದರಿಗಳಾಗಿ ನೋಡೋದಾಗ್ಲಿ, ಅಥವಾ ಅವುಗಳನ್ನ ಸಾಧಾರಣೀಕರಿಸಿ ಒಂದು ತಾತ್ವಿಕ ನೆಲೆಯನ್ನ ಕಟ್ಕೊಳ್ಳೋದಾಗ್ಲಿ ಬಹಳ ಸಂಕೀರ್ಣವಾದ ಒಂದು ಸವಾಲು. ಹಾಡು
ಇದು ಒಂದು ಅಡ್ವರ್ಟೈಸ್ಮೆಂಟಿನ ಒಂದು ಭಾಗ ಅಂದ್ರೆ ಕಲಾವಿದ ಅಂದ್ರೆ ಯಾರು ಕಲಾವಿದನ ಒಂದು ಲಕ್ಷಣಗಳೇನು ಇದೆಲ್ಲ ಇಲ್ಲಿ ತುಂಬಾ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಒಂದು ಮಾಸ್ ಮೀಡಿಯಾ ಅದು ಎಲ್ಲರಿಗೂ ತಲುಪುವಂತ ಒಂದು ಮಾಧ್ಯಮ ಅದರಲ್ಲಿ ಕಾಣುವಂತ ಚಿತ್ರ ಇದು ನಾನು ಇಲ್ಲಿಂದ ಸಂತೋಷದಿಂದ ಹೋಗ್ತಾ ಇಲ್ಲ ತುಂಬಾ ಗೊಂದಲದಿಂದ ತುಂಬಾ ಸವಾಲುಗಳನ್ನ ನನ್ನಲ್ಲಿ ಇಟ್ಕೊಂಡು ತುಂಬಾ ಕಾಂಟ್ರಿಬ್ಯೂಟ್ಗಳನ್ನ ಎಪ್ಸಿದೆ ನಿನ್ನ ಚರ್ಚೆಗಳು ಒಂದ್ ರೀತಿ ಸಂಘರ್ಷ ನನ್ನನ್ನು ಹುಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನ ನನ್ನ ಬೆಳೆಯಕ್ಕೆ ಕಟ್ಟಕ್ಕೆ ಸಹಾಯ ಮಾಡುತ್ತೆ ನನಗೆ ಇದಕ್ಕಿಂತ ಹೆಚ್ಚಿಗೆ ನಾನು ಈ ಸಾಂಸ್ಕೃತಿಕ ಶಿಬಿರದಿಂದ ಏನನ್ನು ಕೂಡ ನಿರೀಕ್ಷೆ ಮಾಡಲ್ಲ ಆ ಗೊಂದಲಗಳನ್ನ ನನ್ನೊಳಗೆ ಬೆಳೀತಾ ಹೋಗ್ಬೇಕು ನಾನು ಅದರೊಳಗೆ ಬೆಳೀತಾ ಹೋಗ್ಬೇಕು ನಾನು ಒಂದು ಪುಟ್ಟ ವ್ಯಾನಿಟಿ ಬ್ಯಾಗ್ ಜೊತೆಗೆ ಆಲೋಚನೆಗಳ ಜೊತೆ ಬಂದೆ ಇವತ್ತು ನಿನ್ನ ಸಮ ನನಗೊಂದು ದೊಡ್ಡ ಜೋಡಿಯ ತುಂಬಾ ತುಂಬು ಅಂತ ಹೇಳಿ ಕೊಟ್ಟು ಕಳಿಸ್ತಾ ಇದ್ದೆ ತುಂಬಾ ನಾನು ಋಣಿಯಾಗಿದ್ದೀನಿ ಇದೊಂದು ಹೆಟರೋಜಿನಿಯಸ್ ಗ್ರೂಪ್ ಥಿಯೇಟರ್ಗೆ ಎಲ್ಲ ವಯಸ್ಸಿನವರು ಸಲ್ತಾರೆ ಒಂದು ಎಲ್ಲ ವಯಸ್ಸಿನವರು ಸಲ್ತಾರೆ ಎಲ್ಲ ಬ್ಯಾಕ್ಗ್ರೌಂಡ್ನವರು ಸಲ್ತಾರೆ ಅಷ್ಟೇ ಸಲ್ತಾರೆ ಆಮೇಲೆ ಎಂಟ್ರಿ ಬಿಹೇವಿಯರ್ ಏನಿದ್ರೂ ಸಲ್ತಾರೆ ಆದ್ರಿಂದ ಯಾವುದೂ ಡಿಸ್ಅಡ್ವಾಂಟೇಜ್ ಅಲ್ಲ ಥಿಯೇಟರ್ನಲ್ಲಿ ಎಲ್ಲವೂ ಅಡ್ವಾಂಟೇಜು ಡಿಫರೆಂಟ್ ಅದು ಡಿಫರೆಂಟ್ಲಿ ಏಬಲ್ಡ್ ಜನಗಳು ಸಲ್ತಾರೆ ಅದು ಫಿಸಿಕಲಿ ಚಾಲೆಂಜ್ ಅಂತ ಹೇಳೋದಲ್ಲ ಬೇರೆ ರೀತಿಯಲ್ಲೂ ಏಬಲ್ ಆಗಿರ್ತಕ್ಕಂಥವ್ರು ಸಲ್ತಾರೆ ಇಲ್ಲಿ ಸಲ್ಲದವರು ಯಾರು ಇರೋದಿಲ್ಲ ಥಿಯೇಟರ್ನಲ್ಲಿ ಆದ್ರಿಂದ ಅದು ಎಲ್ಲರಿಗೂ ಒಂದು ಅಡ್ವಾಂಟೇಜ್ ಶಿಕಾಗೋನಲ್ಲಿ ಒಬ್ಬ ದೊಡ್ಡ ತಜ್ಞ ಐಐಟಿಯಲ್ಲಿ ಓದ್ ಬಂದವನು ಒಂದು ರಿಸರ್ಚ್ ಮಾಡ್ತಾ ಇದ್ದ ರಿಸರ್ಚ್ ಏನಪ್ಪ ಅಂದರೆ ಯಾಕೆ ಇಂಡಿಯಾದಲ್ಲಿ ಸಾಫ್ಟ್ವೇರ್ ಬೆಳೆದಿದೆ ಹಾರ್ಡ್ವೇರ್ ಬೆಳೆದೇ ಇಲ್ಲ ಅದನ್ನು ಹುಡುಕ್ತಾ ಹುಡುಕ್ತಾ ಅವನಿಗೆ ಏನು ಗೊತ್ತಾಯಿತು ಅಂದರೆ ಯಾರು ಹಾರ್ಡ್ವೇರನ್ನು ಬೆಳೆಸ್ಬೋದಾಗಿತ್ತು ಅವರೆಲ್ಲ SSLCಯಲ್ಲೇ ಫೇಲ್ ಆಗಿಬಿಡ್ತಾರೆ ಆದ್ದರಿಂದ ಒಬ್ಬ ಹುಡುಗನಿಗೆ ಗಣಿತಶಾಸ್ತ್ರದಲ್ಲಿ ಅವನು ಬಹಳ ಮುಂದಿಲ್ಲದೆ ಇದ್ರೂ ಎಂಥ ಬೇಲಿಯನ್ನಾದರೂ ದಾಟಿ ಹಾರುವ ಶಕ್ತಿ ಅವನಿಗಿದ್ದರೆ ಅದನ್ನು ಒಂದು ಸಾಂಸ್ಕೃತಿಕ ಕಲಿಕೆಯ ಮಾದರಿಯಿಂದ ನೀವು ತಗೊಂಡಿರೋದು ಮರ ಹತ್ತುವ ಕ್ರಮ ಮರಕ್ಕೆ ಗ್ರೋತ್ ಬಿಡುವ ಕ್ರಮ ಕೊಂಬೆಯಿಂದ ಕೊಂಬೆಗೆ ಹಾರುವ ಕ್ರಮದಿಂದ ಹಿಡಿದು ಪ್ರತಿಯೊಂದು ಈ ದೇಹದ ವಿಕಾಸದ ಇದರ ಶಕ್ತಿಯ ವಿಕಾಸದ ಪ್ರತಿಯೊಂದು ಜಾಣತನ ಅವೆಲ್ಲವೂ ಕೂಡ ಸ್ಕಿಲ್ಸ್ ನೀವು ತಿಳಿದರೆ ಅವನು SSLCಯಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಕಡಿಮೆ ಆಗಿದ್ದರೆ ಇನ್ನೊಂದರಲ್ಲಿ ಹೆಚ್ಚಿತ್ತ ನಾನು ಈ ರೀತಿಯ ಕಲಿಕೆಯಲ್ಲಿ ಸಿನಿಮಾ ಗ್ರಹಣವನ್ನು ಕಲಿಕೆಯ ಒಂದು ವಸ್ತು ಮಾಡಬೇಕು ಅಂತ ಬರುತ್ತೇನೆ ಅದನ್ನು ಒಬ್ಬರಿದ್ದಾರೆ ಒಂದು ಸಿನಿಮಾನ ಹೆಂಗೆ ನೋಡ್ತಾನೆ ಒಬ್ಬ ವಿದ್ಯಾರ್ಥಿ ನೋಡಿ ಹೇಗೆ ಅದನ್ನು ಗ್ರಹಿಸ್ತಾನೆ ಈ ಸಾಹಿತ್ಯವನ್ನು ಗ್ರಹಿಸೋದನ್ನು ಹೆಂಗೆ ಮಾಡ್ತೀರೋ ಈ ರೀತಿಯ ಎಲ್ಲ ಕಲಿಕೆಗಳು ಸಾಧ್ಯವಾಗ್ತಾ ಇರೋದು ಇದು ನಮ್ಮ ಸತ್ಯ ಇಲ್ಲಿ ನೀನು ಅಂತ ನೀವು ಬೆಳಗಿನ ಡಿಸ್ಕಷನ್ನಲ್ಲಿ ಇದನ್ನು ತಂದಿದ್ದೀರಿ ಯಾವುದೊಂದು ವಿಮರ್ಶೆ ಮಾಡೋದನ್ನು ತಂದಿದ್ದೀರಿ ಅದರಿಂದ ನೀವು ಹೋಗುವಾಗ ನೀವು ಬಂದವರಾಗಿ ಮಟ್ಟಿಗೆ ಇರೋದಿಲ್ಲ ಕೆಲವೊಂದು ಕಡೆ ನಿಮ್ಮಲ್ಲಿ ಒಂದು ಉಲ್ಲಂಘನೀಯವಾಗಿರುತ್ತೆ ಒಂದು ವಿನಿಯವನ್ನು ನಿಮ್ಮಲ್ಲಿ ತಿಳ್ತೀರಿ ಇದು ಬಹಳ ಮುಖ್ಯ ಅಂತ ಹೇಳಿ